ಏನ್ ಬಸವರಾಜ್ ಹೊರಟೆ ಅವ್ರಿಗೆ ಭೇಟಿ ಮಾಡಿದ್ದೀರಾ? ಏನು ಅವ್ರನ್ನ ನೋಡಿ, ಅವರು 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 ಬಸವರಾಜ ಹೊರಟ್ಟಿಯವರು ನಮ್ಮ ಸ್ನೇಹಿತರಿದ್ದಾರೆ. ಬೆಳಗ್ಗೆ ತಿಂಡಿಗೆ ಕರೆದಿದ್ರು, ಹೋಗಿದ್ದೆ. ಕೆಲವು ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ನನ್ನ ಒಂದು ಸ್ವಾರ್ಥಕ್ಕೆ ಯಾರನ್ನು ಬಲಿ ಕೊಡ್ತಕ್ಕಂಥ ವ್ಯಕ್ತಿ ಅಲ್ಲ. ಯಾವುದಾದ್ರೂ ಒಂದು ಸಮಸ್ಯೆಗಳು ಉದ್ಭವ ಆದಾಗ ಆ ಸಮಸ್ಯೆಗಳ ಮುಖಾಂತರ ಯಾರಿಗೆ ಅನಾನುಕೂಲಗಳಾದಾಗ ಆ ಒಂದು ಅನಾನುಕೂಲಗಳಾಗ್ತಕ್ಕಂಥದ್ದನ್ನು ತಡೆಯತಕ್ಕಂಥದ್ದು ನನ್ನ ಕರ್ತವ್ಯ. ಆ ಕೆಲಸ ಏನು ಮಾಡಬೇಕು ಮಾಡ್ತೀನಿ ಅಂತಕ್ಕಂಥ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಇಲ್ಲ, ಆಮೇಲೆ ನೋಡೋಣ ಬ್ರದರ್. ಈಗಲೇ ಯಾಕೆ ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ ಮುಂದೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನೂ ಪ್ರಿಮೆಚೂರು. ಈಗ ಅವರು ಮುಕ್ತರಿದ್ದಾರೆ, ಮುಕ್ತವಾಗಿ ಅವ್ರು ಡಿಸಿಷನ್ ತಗೋಬೋದು. ಯಾಕೆಂದರೆ ಅವರಿಗಾಗಲೇ 7 ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿರ್ತಕ್ಕಂಥವ್ರು, ರಾಜಕಾರಣದ ಕೊನೆಯ ಹಂತದಲ್ಲಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಅವರದೇ ಆದಂಥ ಒಂದು ಛಾಪನ್ನು ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಅವರ ದುಡಿಮೆಯನ್ನು ಸ್ಪಾಯಿಲ್ ಆಗಬೇಕು ಅಂತಕ್ಕಂಥ ಆಸೆ ಪಡೋನಲ್ಲ ನಾನು, ಹಾಳು ಮಾಡಬೇಕು ಅಂತ ಹೇಳಿ. ಆ ಸಮಯ ಬಂದಾಗ ನಾನೇ ಅವರಿಗೆ ಏನು ಸಲಹೆ ಕೊಡಬೇಕು ಕೊಡ್ತೀನಿ.